ನಾನೆಲ್ಲ ಕೈ ಮುಗ್ದು ಎಲ್ಲ ಎರಗಡಿನ ಮಹಾಜನತೆಗಳಲ್ಲಿ ಕೇಳೋದಿಷ್ಟೆ ಹೊರಗಿನವ್ರು ಬಂದು ವಿಷ ಹಾಕಿದ್ದಾರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅದು ಅವತ್ತಿಂದ ಏನು ಮಾಡ್ಕೊಂಡಿದ್ರ ಅಂತ ನನಗೆ ಗೊತ್ತಿಲ್ಲ ನಾನು ಹೇಳದಿಷ್ಟೆ ನಿನ್ನೆ ಹೊರಗಿನ ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಹೋರಾಟಗಾರರು ಎಲ್ಲ ಬಜರಂಗ ದಳ ಆರ್ ಎಸ್ ಎಸ್ಸಿಂದ ಹಿಡ್ದು ಯಾರ್ಯಾರು ಹೋರಾಟ ಮಾಡ್ತಾಯಿದ್ರಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಿಡಿದು ಅಲ್ಲಿನ ಜನತೆಗೆ ಶಾಂತಿ ಬೇಕಾಗಿದೆ ಅವ್ರಿಗೆ ಮತ್ತೇನು ಬೇಕಾಗಿಲ್ಲ ಸುಮ್ಮನೆ ಏನೋ ಇಲ್ಲದೆರೋ ಊರಿಗೆ ಬೆಂಕಿ ಹಚ್ಚಿಬಿಟ್ಟು ಈಗ ಅಲ್ಲಿ ಆರಿಸೋದಕ್ಕೆ ಯಾರೂ ಬರೋದಿಲ್ಲ ನಾನು ಏಳನೇ ತಾರೀಕು ಬಂದ್ ಮಾಡೋರು ಕೇಳ್ಕೊಳ್ಳೋದು ಇಷ್ಟೇ ಒಂಬತ್ತನೇ ತಾರೀಕು ಬಂದ್ ಮಾಡೋರು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ನಮ್ಮೂರನ್ನ ಬಂದ್ ಮಾಡಬೇಡಿ ಶಾಂತಿ ಇರಲಿ ನೀವೇನೋ ಮಾಡ್ತೀರಾ ಅನುಭವಿಸೋರು ನಾವು ವ್ಯಾಪಾರಗಳಿಗೆ ತೊಂದರೆ ಆಗುತ್ತದೆ ಅದಕ್ಕಿಂತ ಹೆಚ್ಚಾಗಿ ಕೆರಗೋಡಿಂದ ಐದು ಕಿಲೋಮೀಟರ್ ದೂರದಲ್ಲಿ ಈ ವಿಶ್ವದ ಅಗ್ರಗಣ್ಯ ದೇಶ ಅಮೇರಿಕದ ಮಾಜಿ ಅಧ್ಯಕ್ಷರಾದಂಥ ಬರಾಕ್ ಒಬಾಮಾವ್ರು ಬರೆದು ಬ ಕಾರ್ಯಕ್ರಮ ಇದೆ ದಲಾಯಿ ಲಾಮ ಬರೋ ಕಾರ್ಯಕ್ರಮ ಇದೆ ಅಲ್ಲಿ ವಿಶ್ವವನ್ನೇ ತಿರುಗಿ ನೋಡೋ ಅಂಥ ಕಾರ್ಯಕ್ರಮವನ್ನು ಅಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ ಇದು ಮುಂದಕ್ಕೆ ಅಭಿವೃದ್ಧಿಗೆ ಮಾರ್ಗ ಆಗಬಾರ್ದು ಈಗ ಅದೆಲ್ಲ ಬಂದರೆ ಚಿತ್ರಣವೇ ಚೇಂಜ್ ಆಗುತ್ತೆ ಭೂಮಿ ಬೆಲೆ ಕೆರಗೋಡ್ನಲ್ಲಿ ಚಿನ್ನಕ್ಕೆ ಬೆಲೆ ಬರುತ್ತೆ ಅದು ನಮ್ಮ ಕೆರಗೋಡಿನವ್ರಿಗೆ ಆಗೋ ಅಂಥದ್ದು ಇದು ಯಾವುದೋ ಬೇಡದೇ ಇರೋ ವಿಚಾರಕ್ಕೊಳಗೆ ತಲೆ ಹಾಕ್ಕೊಂಡು ನಮ್ಮ ಊರು ಅಭಿವೃದ್ಧಿ ಆಗೋದು ಬೇಡ ಅದರಿಂದ ನಾನು ಇಬ್ಬರ ಹತ್ರನೂ ಕೇಳ್ಕೊಳ್ತೀನಿ ಏಳನೇ ತಾರೀಕು ಮಾಡಬೇಡಿ ಒಂಬತ್ತನೇ ತಾರೀಕು ಮಾಡಬೇಡಿ ಶಾಂತಿ ಇರಲಿ ನಮ್ಮ ಜನ ಶಾಂತಿಯಿಂದ ಹೋಗ್ಬೇಕು ನಾನೇ ಈಗ ಜಿಲ್ಲಾಡಳಿತಕ್ಕೂ ಹೇಳಿದ್ದೀನಿ ನಮ್ಮ ಸಚಿವರಿಗೂ ಹೇಳಿದ್ದೀನಿ ಒಂದು ಶಾಂತಿ ಸಭೆ ಕರೀರಿ ಅಂತ ಸ್ವಲ್ಪ ದಿನ ಅಲ್ಲಿ ಶಾಂತಿ ಆಗಲಿ ಅಂತೇಳಿ ನಾವು ಈಗ ಹೋಗೋದು ಇನ್ನೇನೋ ಅಲ್ಲಿ ಪುಂಡ್ರು ಪೋಕ್ರುಗಳು ಏನು ಮಾಡ್ತಾರೆ ಏನೇನೋ ಮಾತಾಡೋದು ನಮ್ಮ ಇರೋರು ಏನೋ ಮಾತಾಡೋದು ನಮ್ಮಿಂದ ಉದ್ರೇಕಕ್ಕಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇನ್ನವರೆಗೂ ಅಲ್ಲಿ ಹೋಗಿಲ್ಲ ಸುಮ್ಮನೆ ಅಲ್ಲಿ ಹೋದಾಗ ಈ ಗಲಾಟೆ ಮಾಡಬೇಕು ಅಂತಲೇ ಒಂದು ಅಷ್ಟು ಜನ ಪುಂಡರುಗಳು ಇರ್ತಾರೆ ಅವ್ರು ಏನೋ ಮಾತಾಡೋದು ಅದಕ್ಕೆ ನಮ್ಮವ್ರು ಇನ್ನೊಂದು ರಿಯಾಕ್ಟ್ ಮಾಡೋದು ಅದರಿಂದ ಅಲ್ಲಿ ಅಮಾಯಕ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ನಾನು ಇಲ್ಲಿವರೆಗೂ ಹೋಗಿಲ್ಲ ನಾನು ಒಂದು ಶಾಂತಿ ಸಭೆ ಮಾಡಿ ರಾಮನು ನಮ್ಮವನೇ ಹನುಮನೂ ನಮ್ಮವನೇ ಹನುಮ ಸಂವಿಧಾನನೂ ಇದೆ ಕೆಲವೊಂದು ಈಗ ನಾವು ಸಂವಿಧಾನ ಬಿಟ್ಟು ಏನೇನೋ ಮಾಡೋದಕ್ಕಾಗಲ್ಲ ಮತ್ತೆ ನಮಗ್ ನಮ್ಗೆ ನಮ್ಗ್ ಗೊತ್ತಿಲ್ದಿರೋದ್ನೆಲ್ಲ ನಮ್ಮ ತಲೆಗೆ ಕಟ್ಟಕೋದ್ರ ಜನನು ನಂಬಲ್ಲ ಅದರಿಂದ ಹನುಮಾನ ಹನುಮಾನ ಪೂಜಾರಗೂ ನಾವು ಪೂಜಿಸ್ತೀವಿ ರಾಮನ್ ಪೂಜಿಸೋದು ನಾವು ಪೂಜಿಸ್ತೀವಿ ಅದರಿಂದ ಅಲ್ಲಿ ಶಾಂತಿ ಆಗ್ಬೇಕು ಅವ್ರನ್ನೂ ಕರಿತೀನಿ ಅವ್ರಿಗೇನಾಗ್ಬೇಕು ಅದನ್ನು ಕಾನೂನಾತ್ಮಕವಾಗಿ ಮಾಡಿಕೊಡುವಂಥ ಕೆಲಸ ನಾನೇ ಮಾಡ್ತೀನಿ ಅಂತ ಹೇಳ್ತೀನಿ ವಿಫಲ ಅಂತಲ್ಲ ಅದು ಒಂದೇ ದಿನಕ್ಕೆ ಆಗೋದಿಲ್ಲ ಅಲ್ಲ ಅದಕ್ಕೆ ನಾವೇ ಕರಿತೀವಿ ಅವ್ರಿಗೇನು ಆಗಬೇಕು ಅನ್ನೋದನ್ನು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಮಾಡಿಕೊಡ್ತೀವಿ ಮಾಡೋಕ್ಕೇನ್ರ ಅವತ್ತೇ ನಾನು ಹೇಳಿದ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಖಾಸಗಿ ಜಾಗದಲ್ಲಿ ಮಾಡಿ ನಾನೇ ನಿಂತು ಮಾಡ್ಕೊಡ್ತೀನಿ ಅಂತ ಹೇಳಿದ್ವಿ ಅದರಿಂದ ಶಾಂತಿ ಸಹಬಾಳ್ವೆ ಧರ್ಮ ನಮ್ಮದು ಎಲ್ಲರೂ ಒಳ್ಳೇದಾಗಬೇಕು ಸುಮ್ಮನೆ ನಾವೇನೋ ಮಾತಾಡೋದು ಅದಕ್ಕೆ ಅವ್ರು ರಿಯಾಕ್ಟ್ ರಿಯಾಕ್ಟ್ ರಿಯಾಕ್ಟ್ಗೆ ರಿಯಾಕ್ಟ್ ರಿಯಾಕ್ ರಿಯಾಕ್ಟ್ ಮಾಡ್ಕೊಂಡು ಬೆಂಕಿ ಹಚ್ಚೋ ಕೆಲಸ ಮಾಡೋದು ಬಿಟ್ಟು ನಾವೇ ಶಾಂತಿಯಿಂದ ಹೋಗೋಣ ಅಂತ ಎರಡು ದಿನದಿಂದ ಮಾತಾಡ್ತಾ ಇಲ್ಲ ನಮ್ಮನೆಗೂ ಬಂದು ಕೊಡ್ಲಪ್ಪ ನಾವೇನು ಹಣ್ಣುಮ ವಿರೋಧಿಗಳ ನಾವು ಚುನಾವಣೆ ರಾಜಕೀಯ ಮಾಡಲ್ಲ ನಾವು ಭಕ್ತಿಯಿಂದ ಮಾಡ್ತೀವಿ ನಾವೇನು ಅಯ್ಯೋ ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀನಿ ಇವತ್ತು ಬೆಳಿಗ್ಗೆನು ನಾನು ಕಾಳಭೈರವ ಶ್ರೀಮಾತ್ಮ